ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ, ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಾಳೆ ವಿಶೇಷವಾಗಿ ಕಾರ್ತಿಕ ಮಾಸದ ಮೊದಲ ಸೋಮವಾರದ ವಿಶೇಷತೆಯ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ಹೊಸದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾಳೆ ಕಾರ್ತಿಕ ಸೋಮವಾರ ಮೊದಲ ದಿನ. ಪದ್ಮ ಪುರಾಣ ಮತ್ತು ಸ್ಕಂದ ಪುರಾಣದ ಪ್ರಕಾರ ಕಾರ್ತಿಕ ಮಾಸವು ನಾಲ್ಕು ರೀತಿಯ ಪ್ರಯೋಜನಗಳನ್ನು ನೀಡುತ್ತದೆ. ಕಾರ್ತಿಕ ಮಾಸವು ಅತ್ಯಂತ ಮಂಗಳಕರ ತಿಂಗಳುಗಳಲ್ಲಿ ಒಂದಾಗಿದೆ. ನಾಳೆ ಶಿವನನ್ನು ಹಾಗೂ ವಿಷ್ಣುವನನ್ನು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸುವುದಕ್ಕೆ ಹಾಗೂ ದೇವಾಲಯಗಳಿಗೆ ಭೇಟಿ ನೀಡೋದಕ್ಕೆ ಪ್ರಶಸ್ತವಾದ ಮಾಸ ಅಂತ ಹೇಳ್ಬೋದು ಸ್ನೇಹಿತರೆ. ನಾಳೆ ಇದೊಂದು ದೀಪಾರಾಧನೆ ಮಾಡಿ. ಅಂದರೆ ನಾವು ಶಿವಾಲಯಕ್ಕೆ ಹೋಗಿ 365 ಬತ್ತಿಯ ದೀಪಾರಾಧನೆ ಮಾಡ್ತೀವಿ. ಇದರ ಜೊತೆಗೆ ನಾವು ಮನೆಯಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ಈ ದೀಪಾರಾಧನೆ ಮಾಡೋದ್ರಿಂದ, ಇದೊಂದು ಮಂತ್ರನ ಹೇಳೋದ್ರಿಂದ ಖಂಡಿತವಾದ ಕಾರ್ತಿಕ ಮಾಸದ ಒಂದು ವಿಶೇಷ ಫಲ ನಮಗೆ ಸಿಗುವಂಥದ್ದು. ಯಾವ ದೀಪಾರಾಧನೆ ಅಂತ ಹೇಳಿದ್ರೆ, ಬತ್ತಿಯನ್ನು ಹಾಲಿನಲ್ಲಿ ನೆನೆಸಿ ಆರಾಧನೆ ಮಾಡುವಂಥದ್ದು. ನಾಳೆ ಬೆಳಗ್ಗೆ ನೀವು 5 ಮುಖದ ದೀಪಕ್ಕೆ ನಾವು ದೀಪನ ಆರಾಧನೆ ಮಾಡಬೇಕು ಸಂಜೆ. ಅದಕ್ಕೆ ಬತ್ತಿನ ನೀವು ನಾಳೆ ಬೆಳಗ್ಗೆನೆ ಹಸಿ ಹಾಲಿನಲ್ಲಿ ಬತ್ತಿಯನ್ನು ನೆನೆಸಬೇಕು. ಅಂದರೆ ಜೋಡಿ ಜೋಡಿ ಬತ್ತಿ ಮಾಡಿ 5 ಮುಖಕ್ಕೆ 5 ಜೋಡಿ ಬತ್ತಿನ ಹಾಕಬೇಕು. ಅದನ್ನು ಹಸಿ ಹಾಲಿನಲ್ಲಿ ನೆನೆಸಬೇಕು. ಚೆನ್ನಾಗಿ ನೆಂದ ಮೇಲೆ ಸಂಜೆ 5 ಮುಖದ ದೀಪಕ್ಕೆ ನೀವು ಆ ಬತ್ತಿಗಳನ್ನ ಹಾಕಿ ಅಲಂಕಾರಿಕವಾಗಿ ದೀಪಾರಾಧನೆ ಮಾಡುವಂಥದ್ದು. ನಾಳೆ ಅದನ್ನು ನಾನು ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ನೀವು ಮುಂದಿನ ಸೋಮವಾರನೂ ಕೂಡ ಮಾಡ್ಕೋಬಹುದು. ಸೋಮವಾರ ಶುಕ್ರವಾರ 2 ದಿನವೂ ಕೂಡ ಮಾಡಬಹುದು. ತುಂಬ ವಿಶೇಷ ಫಲ ಸಿಗುತ್ತೆ. ಮನೆಯಲ್ಲಿ ನಾವು ಈ ದೀಪಾರಾಧನೆ ಮಾಡುವುದು ಶಿವನನ್ನು ಆರಾಧಿಸುವಂಥದ್ದು. ಇದರ ಜೊತೆಗೆ ಇದೊಂದು ಮಂತ್ರ ನೀವು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಶಿವಗಾಯತ್ರಿ ಮಂತ್ರ ತುಂಬ ವಿಶೇಷವಾದ ಮಂತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ಅನ್ನುವಂಥ ಮಂತ್ರ. ಈ ಮಂತ್ರದ ಅರ್ಥ, ದೇವತೆಗಳ ಅತ್ಯಂತ ಮಹತ್ವಪೂರ್ಣ ಆದರ್ಶ ಪುರುಷ ಎಂದು ಮಹಾದೇವನನ್ನು ಪ್ರಾರ್ಥಿಸುತ್ತೇನೆ. ಜ್ಞಾನದಿಂದ ನನ್ನನ್ನು ಆಶೀರ್ವದಿಸು, ಜ್ಞಾನದಿಂದ ನನ್ನನ್ನು ಬೆಳಗುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡುವಂಥದ್ದು. ತುಂಬ ವಿಶೇಷವಾಗಿದೆ. ನಾಳೆ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತೀನಿ. ಹಾಲಿನಲ್ಲಿ ನೆನೆಸಿ ಅದನ್ನು ನಾವು ದೀಪಾರಾಧನೆ ಮಾಡುವಂಥದ್ದು ಸಂಜೆ. ಆ ಬತ್ತಿನ ಹಾಕಿ ಅದಕ್ಕೆ ಎಳ್ಳೆಣ್ಣೆನ ಹಾಕಿಬಿಟ್ಟು ದೀಪಾರಾಧನೆ ಮಾಡುವಂಥದ್ದು. ನಿಮಗೇನಾದರೂ ಕನ್ಫ್ಯೂಸ್ ಆದರೆ ಕಮೆಂಟ್ ಮೂಲಕನೂ ಕೂಡ ನೀವು ಕೇಳಿಯ ಪ್ರಶ್ನೆನ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ತುಂಬ ವಿಶೇಷವಾಗಿದೆ. ನಾಳೆ ಶಿವನನ್ನು ಆರಾಧಿಸೋದಕ್ಕೆ, ನಮಗೆ ಕಾರ್ತಿಕ ಮಾಸದ ಫಲನ ಅನುಭವಿಸುವುದಕ್ಕೆ ಈ ವಿಡಿಯೋ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನನ್ನೆಲ್ಲ ಪ್ರೀತಿಯ ಸಮಸ್ತ ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಧನ್ಯವಾದಗಳು.